ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿವಸ ಮೋದಿಗೂ ಅದಾನಿಗೂ ಏನು ಸಂಬಂಧ ಮೋದಿಗೂ ಅದಾನಿಗೂ ಏನು ಸಂಬಂಧ ಅಂತ ಪ್ರಲಾಪಿಸ್ತಾ ಇದ್ದಂಥ ರಾಹುಲ್ ಅವರು ಇನ್ನು ಮುಂದೆ ಬೇರೆ ರೀತಿಯ ಪ್ರಶ್ನೆಯನ್ನು ಕೇಳಬೇಕು ಭಾರತದ ಸಂಸತ್ತಿನಲ್ಲಿ ಅಲ್ಲ ಅಮೆರಿಕೆಯ ಸೆನೆಟ್ಗೆ ಹೋಗಿ ಕೇಳಬೇಕಾಗತ್ತೆ ಪ್ರಶ್ನೆ ಏನಂತ ಅದಾನಿಗೂ ಬೈಡನ್ಗೂ ಏನು ಸಂಬಂಧ ಅದಾನಿಗೂ ಬೈಡನ್ಗೂ ಏನು ಸಂಬಂಧ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿಯನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎಲ್ಲಿಯೂ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗಲಿಲ್ಲ ಭಾರತಕ್ಕೆ ಭಾಳ ದೊಡ್ಡದಾದಂಥ ಹಿರಿಮೆ ಅಂಥ ವಿಷಯ ನಮ್ಮಲ್ಲಿ ದೊಡ್ಡದಾಗಿ ಆದ್ಯತೆಯನ್ನೇ ಪಡೆಯೋದಿಲ್ಲ ಅಮೇರಿಕೆಯನ್ನ ಸರ್ಕಾರ ಅದಾನಿಗೆ ಐದುನೂರ ಐವತ್ತ್ಮೂರು ಮಿಲಿಯನ್ ಡಾಲರ್ಗಳನ್ನು ನೀಡ್ತಾ ಇದೆ ಯಾವ ಕಾರಣಕ್ಕೆ ಶ್ರೀಲಂಕಾದಲ್ಲಿರುವಂಥ ಕೊಲಂಬೋ ಪೋರ್ಟ್ನ ಎಕ್ಸ್ಪ್ಯಾನ್ಷನ್ಗೆ ಅಭಿವೃದ್ಧಿಪಡಿಸ್ಲಿಕ್ಕಾಗಿ ನಿಮಗೆ ಗೊತ್ತು ಕೊಲಂಬೋ ಪೋರ್ಟ್ ಏನಿದೆ ಅತ್ಯಂತ ಸ್ಟ್ರಾಟಜಿಕ್ ಆದಂಥ ಪಾಯಿಂಟ್ ಜಗತ್ತಿನ ಯಾವುದೇ ಭಾಗದಿಂದ ರಫ್ತಾಗಬೇಕಾದರೆ ಆಮದಾಗಬೇಕಾದ್ರೆ ಜಂಕ್ಷನ್ ಆಗಿ ಬರುವಂಥದ್ದು ಈ ಕೊಲಂಬೋ ಪೋರ್ಟ್ ಈಗ ಉದಾಹರಣೆಗೆ ದುಬೈನ ಜಬೆಲ್ ಹೊರಡತ್ತೆ ಒಂದು ಹಡಗು ಅಂದ್ಕೊಳ್ಳಿ ಅದು ಫೀಲಿಂಗ್ಗೆ ವಾಟರಿಂಗ್ಗೆ ಎಲ್ಲದಕ್ಕೂ ಬರೋದು ಕೊಲಂಬೋ ಪೋರ್ಟ್ಗೆ ಆ ಕಡೆ ಆಫ್ರಿಕಾದಿಂದ ಖನಿಜ ಸಂಪತ್ತು ಬರ್ತಾ ಇದೆ ಅಂದ್ಕೊಳ್ಳಿ ಈಗ ದುಬೈ ಜಬೆಲಾಲಿಯಿಂದ ಕೊಲಂಬೋ ಪೋರ್ಟ್ ಬಂದು ಕೊಲಂಬೋ ಪೋರ್ಟಿಂದ ಸಿಂಗಾಪುರ್ಗೆ ಹೋಗುವಂಥದ್ದು ಅಥವಾ ಆಫ್ರಿಕಾದಿಂದ ಬರುವಂಥ ಖನಿಜ ಸಂಪತ್ತು ಅದು ಕೂಡ ಕೊಲಂಬೋಗೆ ಬರಬೇಕು ಐರೋಪ್ಯ ರಾಷ್ಟ್ರಗಳಿಂದ ಬರುವಂಥದ್ದು ಅದು ಕೂಡ ಕೊಲಂಬೋ ಪೋರ್ಟಿಗೆ ಬರಬೇಕು ಅಂಥದ್ದೊಂದು ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲಿರುವಂಥ ಕೊಲಂಬೋ ಪೋರ್ಟ್ನ ಮೇಲೆ ಕಣ್ಣಿದ್ದಂಥದ್ದು ಚೈನಾ ಚೈನಾ ಏನು ಮಾಡ್ತೀವಿ ಅಲ್ಲಿಗೆ ಫಂಡಿಂಗ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಲ್ಲಿ ನಿಮ್ಗೆ ಹಂಬಂದು ತೋಟ ಯೋಜನೆಯ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಚೈನಾ ಯಾವ ರೀತಿ ತನ್ನ ಪಾರಮ್ಯವನ್ನು ಸಾಧಿಸಿದೆ ಕೊಲಂಬೋ ಮೇಲೆ ಅಂತಂದರೆ ಅಲ್ಲಿ ಒಂದು ಚೈನಾ ಸಿಟಿಯನ್ನು ಮಾಡಿದೆ ಆ ಸಿಟಿ ಒಳಗೆ ಪೋರ್ಟ್ ಸಿಟಿ ಅಂತ ಈ ಬಂದರು ಏನಿದೆ ಬಂದರು ನಗರಿ ಅಂತ ಆ ಪ್ರದೇಶದಲ್ಲಿ ಸ್ವತಃ ಶ್ರೀಲಂಕನ್ನರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಒಳಗಡೆ ಹೋಗಬೇಕು ಅಂದರೆ ಈ ಚೈನಾದ ಪರ್ಮಿಷನ್ ಅಲ್ಲಿರುವಂಥ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ಶ್ರೀಲಂಕಾ ಜನ ಹೋಗಬೇಕು ತನ್ನ ದೇಶದೊಳಗಡೆಯೇ ತಾನು ಓಡಾಡಲಿಕ್ಕೆ ಚೈನಾದ ಅನುಮತಿಯನ್ನು ಪಡೆಯಬೇಕು ಚೈನಾದ ಯುವಾನ್ ಕರೆನ್ಸಿಯಲ್ಲಿ ನಡೆಯುತ್ತೆ ಶ್ರೀಲಂಕನ್ ನೋಟು ನಡೆಯೋದಿಲ್ಲ ಅಂಥದ್ದೊಂದು ಪಾರಮ್ಯವನ್ನು ಶ್ರೀಲಂಕಾ ಅಂಥದ್ದೊಂದು ದಬ್ಬಾಳಿಕೆಯನ್ನು ನಡೆಸ್ತಾ ಇತ್ತು ಹೇಗೆ ಬ್ರಿಟಿಷರು ಭಾರತದ ಮೇಲೆ ವ್ಯಾಪಾರಕ್ಕೆ ಅಂತ ಬಂದು ಭಾರತ ದೇಶವನ್ನು ಕಬಳಿಸಿದ್ರು ಅದೇ ಕೆಲಸವನ್ನು ಚೈನಾ ಕೊಲಂಬೋ ಪೋರ್ಟ್ನಲ್ಲಿ ಮಾಡ್ತಾ ಇತ್ತು ಈಸ್ಟರ್ನ್ ಪಾರ್ಟಲ್ಲಿ ಈಗ ಏನು ಮಾಡಿದೆ ಅದಾನಿ ತೆಗೆದುಕೊಂಡಿದ್ದಾರೆ ಕೊಲಂಬೋ ಪೋರ್ಟ್ನ ಅದಕ್ಕೆ ಫಂಡಿಂಗ್ ಮಾಡ್ತಾ ಯಾರು ಅಮೇರಿಕೆ ಐದುನೂರ ಐವತ್ತ್ಮೂರು ಕೋಟಿ ಡ ಮಿಲಿಯನ್ ಡಾಲರನ್ನು ಫಂಡಿಂಗ್ ಮಾಡ್ತಾ ಇದೆ ಅದರ ಮ್ಯಾನೇಜ್ಮೆಂಟು ಇನ್ಫ್ರಾಸ್ಟ್ರಕ್ಚರು ಪ್ರತಿಯೊಂದನ್ನು ನೋಡಿಕೊಳ್ಳುವಂಥ ಕೆಲಸ ಭಾರತದ್ದು ಅದಕ್ಕೆ ಬೇಕಾದಂಥ ರಾಜತಾಂತ್ರಿಕ ವ್ಯವಸ್ಥೆ ಅದಕ್ಕೆ ಬೇಕಾದಂಥ ಇಂಟರ್ನ್ಯಾಷನಲ್ ಅಫಿಲಿಯೇಷನ್ ಕೊಡುವಂಥ ಕೆಲಸವನ್ನು ಅಮೇರಿಕ ನೋಡ್ಕೊಳ್ಳುತ್ತೆ ಅಂದರೆ ಈ ಐ ಟು ಯು ಟು ಅಂತ ಇದೆ ಹೇಗೆ ಇಂಡಿಯಾ ಇಸ್ರೇಲು ಯು ಎಸ್ಸು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಎರಡು ಗ್ರೂಪ್ಗಳನ್ನು ಮಾಡಿಕೊಂಡು ಒಪ್ಪಂದವನ್ನು ಮಾಡಿಕೊಂಡು ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿನ್ ವಿನ್ ಫಾರ್ಮುಲಾದಲ್ಲಿ ನಡೆಯುತ್ತಾ ಇರುವಂಥದ್ದು ಈ ಜಿ ಟ್ವೆಂಟಿ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿದೆ ಇಂಡಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೈಫಾ ಪೋರ್ಟ್ ಅದಾದಮೇಲೆ ಗ್ರೀಸ್ಗೆ ಹೋಗುವಂಥ ಒಂದು ಕಾರಿಡಾರನ್ನು ಮಾಡ್ತಾ ಇದ್ದಾರೆ ಅಂತ ಚೈನಾಗೆ ಆಗಲಾರದಂಥ ವಿಚಾರದ ಚೈನಾದ ಬೆಲ್ಟ್ ಆ್ಯಂಡ್ ರೋಡ್ ಅನ್ನುವಂಥ ಏನು ಯೋಜನೆ ಇದೆ ಅದಕ್ಕೆ ಪ್ಯಾರಲಲ್ಲಾಗಿ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಅತಿ ಜಾಗತಿಕ ಮಟ್ಟದಲ್ಲಿ ದೊಡ್ಡದಾದಂಥ ಹೆಸರು ಮಾಡುವಂಥ ಈ ಪೋರ್ಟ್ ಏನು ಈ ಒಂದು ಕಾರಿಡಾರ್ ಏನಾಗ್ತಾ ಇತ್ತು ಇದನ್ನು ಕಂಡು ಚೈನಾ ಕರಿಬಿ ಏನು ಮಾಡಬೇಕು ಅಂತ ತಿಳಿಲಾರದೆ ಹಮಾಸುಗ್ರರಿಗೆ ಸಹಾಯ ಮಾಡ್ತಾ ಇರುವಂಥದ್ದು ಇವತ್ತು ಇಸ್ರೇಲ್ನಲ್ಲಿ ನಡೀತಾ ಇರುವಂಥ ಯುದ್ಧವನ್ನು ನೀವು ನೋಡಿದ್ದೀರಿ ಈಗ ಭಾರತಕ್ಕೆ ಯಾವ ಮನ್ನಣೆ ದೊರಕಿದೆ ಅಂತಂದರೆ ಈ ಕೊಲಂಬೋ ಪೋರ್ಟ್ನ ಅಭಿವೃದ್ಧಿ ಮತ್ತು ಅದರ ಮ್ಯಾನೇಜ್ಮೆಂಟು ಸಂಪೂರ್ಣವಾಗಿ ಭಾರತದ ವಶವಾಗಲಿದೆ ಅದಾನಿ ಅದಾನಿ ಹೈಫಾ ಪೋರ್ಟನ್ನು ಕೂಡ ತೆಗೆದುಕೊಂಡಿದ್ದಾರೆ ನಿಮ್ಗೆ ಗೊತ್ತು ಈ ಇಸ್ರೇಲ್ನಲ್ಲಿರುವಂಥ ಹೈಫಾ ಪೋರ್ಟ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚೈನಾ ಕಂಪನಿಯೊಂದರಿಂದ ಲೀಸಿಗೆ ತೆಗೆದುಕೊಂಡರು ಅದಾನಿಯವರು ಚೈನಾದ ಕೈ ತಪ್ಪು ಹೋಯಿತು ಹೈಫಾ ಪೋರ್ಟು ಇಸ್ರೇಲ್ನ ಹೈಫಾ ಪೋರ್ಟು ಇದರಿಂದ ಕೂಡ ವ್ಯಗ್ರಗೊಂಡ್ತು ಚೈನಾ ಚೈನಾದ ಪ್ರಾರಂಭ್ಯವನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಅಂತ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ ಹೀಗಾಗಿ ಅದು ಭಾರತಕ್ಕೆ ಫಂಡಿಂಗ್ ಮಾಡಲಿಕ್ಕೆ ರೆಡಿಯಾಗಿದೆ ಈಗ ರಾಹುಲ್ ಗಾಂಧಿ ಏನು ಮಾಡ್ತಾರೆ ರಾಹುಲ್ ಗಾಂಧಿ ಈಗ ಉತ್ತರ ಕೊಡಬೇಕು ಯಾಕೆಂದರೆ ಅದಾನಿ ಅದಾನಿ ಮೋದಿ ಮೋದಿ ಅಂತ ಇದ್ದವರು ಈಗ ಬೈಡನ್ ಹೆಸರು ಹೇಳಬೇಕಲ್ವಾ ಯಾಕೆಂದ್ರೆ ಅವರು ಕೂಡ ಇದೇ ರೀತಿ ಸಹಾಯ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಕನಿಷ್ಠವಾದ ವಿವೇಚನೆ ಮತ್ತು ದೇಶದ ಬಗ್ಗೆ ತಿಳುವಳಿಕೆ ಮತ್ತು ಸ್ಟ್ರಾಟಜಿಕ್ ಪಾಯಿಂಟ್ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ವಿದ್ಯಮಾನಗಳೇನು ಯಾವುದರ ಪರಿವೆಯೂ ಇಲ್ಲದೆ ಕೇವಲ ಚೈನಾದ ಪರವಾಗಿ ಮಾತನಾಡುವಂಥದ್ದು ಮತ್ತು ಹೇಗಾದರೂ ಮಾಡಿ ಮೋದಿ ಅವರನ್ನು ಇಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬಂದಂಥ ಹೋರಾಟವನ್ನು ಒಂದೇ ಒಂದು ಏಟಿನಲ್ಲಿ ಇವತ್ತು ಅಮೆರಿಕ ಹೊಡೆದಾಕ್ಬಿಡ್ತು ರಾಹುಲ್ ಗಾಂಧಿಗೆ ಈಗ ಇಶ್ಯೂಗಳೇ ಇಲ್ಲ ಭಾರತ ಬಲಾಢ್ಯ ಆಗುವುದರಲ್ಲಿ ಸಂಶಯವಿಲ್ಲ ಅಂತ ಈ ಒಂದೇ ಒಂದು ಯೋಜನೆಯಿಂದ ಸಾಬೀತಾಗಿರುವಂಥದ್ದು ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ